ಹಲೋ ಸ್ನೇಹಿತರೆ, ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾನು ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಅಕ್ಕನ ಮನೆ ಒಂಥರ ಮಿನಿಝು ಥರ, ಹಾಗೆ ನನ್ನ ಅಕ್ಕನ ಮಕ್ಕಳು ಇಬ್ಬರು ಎಷ್ಟು ತರಲೆ ಮಾಡ್ತಾರೆ ಅದನ್ನು ಕೂಡ ಇಲ್ಲಿ ಶೇರ್ ಮಾಡ್ತೀನಿ. ಸೊ ಹೋಗೋಣ, ಬನ್ನಿ, ನೇರ ಅಲ್ಲೇ ಸಿಗ್ತೀನಿ. ಏನ ಮಾತಾಡು, ನನ್ನ ತಂಗಿ ನನ್ನ ತಂಗಿ ಅಂತಾನೆ ಇನ್ನೋಡೆ, ಇವಾಗ ಮಾತಾಡೋದೇ ಇಲ್ಲ, ಬಾಯಿ ಬರಲ್ಲ ಇವಾಗ. ಕಾಫಿ ಕಷ್ಟ ಬಿದ್ದು ನಾನ್ ಮಾಡಿದ್ದು, ಸುಮ್ನೆ ಬಂದ್ರೆ ಗ್ಲಾಸಿಗೆ ಬಿಟ್ಟು ನಾನ್ ಮಾಡ್ದಂತ ಹೇಳೋದು ಈಗ ಗೊರಿಲ್ಲ. ಈಗ ನೀನ್ ಅಲ್ಲಿಂದ ಬಂದಿರೋದ್ ನಾನು ಹಿಡ್ದಿದ್ದೀನಿ ಅದಕ್ಕೆ ಮುಂಚೆ ನೀವು ಬಂದೇ ಇಲ್ಲ, ಅಲ್ಲೇ ನೀನ್ ಹೇಳ್ಬೇಕು, ಅವಳ್ ಬೇಡ, ನೀನ್ ಹೇಳು ಕಾಫಿ ಹೆಂಗ್ ಮಾಡ್ದೆ ಅಂತ. ಕಾಫಿ ಪೌಡರ್ ಹಾಕಿದೆ, ಶಕ್ಕರೆ ಹಾಕಿದೆ, ಸಿಸ ಬೇಯಿಸೋ ಟೀ ಮಾಡಕ್ಕೆ ಕಾಫಿ ಪೌಡರ್ ಹಾಕ್ಬೇಕಂತ ಗೊತ್ತಿರ್ಲಿಲ್ಲ ನಂಗೆ. ಏನ್ ಆಡ್ತಾನೆ ಕಾಫಿ ಮಾಡಕ್ಕೆ, ಸೀಸದಲ್ಲೋ ಬೇಯಿಸೋದು ಬಿಟ್ರೆ ಸೀದಿಸ್ಬಿಡ್ತಾನೆ ಎಲ್ಲ. ಹೇಳ್ತಾಳೆ ನನ್ ತಮ್ಮಂದಿರ್ ನಂಗ್ ಮರ್ಯಾದೆ ಕೊಡಲ್ಲ ಹಂಗ ಹಿಂಗೆ ಅಂತ ಅಳ್ತಾವಳೆ. ಅವಾಗಿಂದ ನಾಯಿಗಳ ತರ ಕಚ್ಚಾಡ್ತಾ ಇದ್ರು ಅವಳು ಅರುಣ್. ಈ ನೀನು ಹಂಗೆ ಮಾಡಿದ್ರೆ ಅವಳು ಅತ್ಕೊ ಬಿಡ್ತಾಳೆ. ಎಲ್ಲರೂ ಹಂಗೆ ಮಾಡ್ತಾರೆ ಮಾಡ್ತಾನೆ ಯಾರು ಅವನಿರಲ್ಲ ಮಹೇಶ್ ಈಗ ಬರ್ತಾನೆ ನೋಡ್ರಿ ಅಂತ ನೋಡಿಲ್ಲ ಅವಳು. ನೀನೊಂದು ಇನ್ನೊಂದು ಇದಕ್ಕೆ ಮರ್ಯಾದೆ ಜಾಸ್ತಿ ಡಾಕ್ಟರ್ ಸಮಾಚಾರಕ್ಕೆ ದಲ್ಲಸ್ವಿ ನನ್ ನಂಬಿ ನನ್ ನಂಬಿ ಹೇಳು ನಂಬಿ ಎಲ್ಲಾರು ನಂಬಿ ಐವತ್ತು ರೂಪಾಯಿ ಕಟ್ ಮಾಡಿ ವಾಪಸ್ ಎತ್ಕೊಂತ ಇದೀನಿ ನಾನು. ಮಾಡು ರಜನಿ ತೇರೆ ವಾಸತೆ ಮಾಡು, ಅದೆಲ್ಲ ಬರ್ಡ್ ಕೇಜ್ ಕವರ್ ಮಾಡು ಮಹಿ, ಬರ್ಡ್ ಕೇಜ್ ಆಡು. ಅಯ್ಯೋ ಅದಕ್ ಮುಂಚೆ ಚೆನ್ನಾಗಿ ಆಡ್ತಾ ಇರ್ತಾನೆ, ವೀಡಿಯೋ ಮಾಡ್ದಂಗ ಅಂತಾನೆ ತಾರ್ದಂತಾರ. ಇಲ್ಲ ನೋಡಿ, ಇಲ್ಲಿ 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 ಬಿಡು ಚಿನ್ನ. ಏನ್ ನಿನ್ ಹೆಸರು, ಏನು ನಿನ್ ಹೆಸರು? ಇಟ್ಟಿಲ್ಲ ಇಡ್ಬೇಕು. ನಾಲ್ಕವೇ ಪಂಕಾಟಿಗಳು ಇಬ್ಬರಲ್ಲ ನಿನ್ ಮಕ್ಕಳನ್ನ ಇಲ್ಲೋಡು. ಹುಷಾರೇ ಗೀತ ಬಿಟ್ಟು ಇನ್ನೊಂದ್ ಐತಿ ಇಷ್ಟಪ್ಪ ಎತ್ತು ಎತ್ತು ನೋಡ್ಕೊಂತೀನಿ ಬಿದ್ದೋಗ್ದಾರ. ಇಲ್ಲೇ ಇರು ಬಂಗಾರಿ, ಇಲ್ಲೇ ಇರು ಬಂಗಾರಿ, ಇಲ್ಲೇ ಇರು ಇಲ್ಲೇ ಇರು. ಎಷ್ಟಪ್ಪ ಐತೆ ಅವಳು ನಡಗುತ್ತ ಭಯ ಇಲ್ಲನೆ. ಎಷ್ಟಪ್ಪ ಐತೆ ನಾಲ್ಕು ಮರಿಗಳು, ಅದು ಒಂದೇ ಒಂದು ಕಲರ್ ಇದೊಂದೇ ಚೇಂಜ್ ಅವ್ರ ಅಮ್ಮನ ತರ. ಇದು ಅವ್ರ ಅಮ್ಮ ಅಣ್ಣ, ನಿನ್ ಮಕ್ಕಳನ್ನ ಏನು ಮಾಡಲ್ಲ, ನಿನ್ ಮಕ್ಕಳನ್ನ ಏನು ಮಾಡಲ್ಲ. ರೀನಾ ಒಂದ್ ನಿಮಿಷ ಇರು, ಒಂದ್ ನಿಮಿಷ ಇರು. ಇಲ್ಲಡೆ ನಾಲ್ಕು ಮರಿಗಳು ರೀನಾ, ಅವಳು ನೋಡೋಳ ಓಡ್ತಾಳೆ ಭಯಪಟ್ಕೊಂಡು. ಚೆನ್ನಾಗಿ ಅವಳು ನೋಡ್ಗಿದ್ದ, ಕ್ಯೂಟ್ ಆಗಿದೆ ಇದು. ಇಲ್ಲ ನಮ್ಮ ಒಂಚೂರು ನೋಡಮ್ಮ, ಹಾಯ್ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ. ಮರಿಗಳನ್ನ ಏನ್ ಮಾಡಲ್ಲ, ನಾಲ್ಕು ಕಾಣಿಸತ್ತರ ಇನ್ನು. ಹಾಯ್ ಏನ ನಾಲ್ಕು ಮರಿಗಳು ಕ್ಯೂಟ್ ಆಗವೆ. ಏನು ಬಾಯಲೆ ಏನು ಏನೇನು ಸಾಕೊಂಡಿದ್ಯ ಎಲ್ಲ ಕೌಂಟ್ ಮಾಡಿ ಬರೀ ಇಟ್ಕೊಂಡಿದ್ಯೇನೆ? ಕಾಗೆಗಳು ಮೂವತ್ತಿದೆ ಅಮ್ಮಮ್ಮ, 12 ಪ್ಯಾರೆಟ್ ಅಲ್ಲಿ ಕೆಳಗಡೆ ಬಾಲ್ಕನಿ ಹತ್ರ ಅಲ್ಲೂ ಇದಾವೆ. ಅಲ್ಲೂ ಬರ್ತಾರೆ ಊಟ ಹಾಕಕ್ ಬಂದ್ ಕೇಳದ್ ಯಾವ್ದು ಕಾಗೆಗಳ ಹಾಕು ಹಾಕು ಅಂತ ಕುತ್ಕೊಳತ್ತೆ. ಇಲ್ಲೆಲ್ಲ ಕೂತಿರ್ತಾವೆ ಮೈನಾಗಳು ಸುತ್ತ. ಬೆಳಗ್ಗೆ ಅದೇನಾ ನಿನ್ ಕೆಲ್ಸ? ಬೆಳಗ್ಗೆನೆ 6-7 ಬಂದು ಊಟ ಹಾಕ್ಬೇಕು, ಇಲ್ಲಾಂದ್ರೆ ಒಬ್ರು ಬಿಡಲ್ಲ. ಇಲ್ಲಿಂದ ಈಗ ನನ್ನ ತಂಗಿ ಮನೆಯಲ್ಲಿರೋ ನಾಯಿ ಮರಿಗಳನ್ನ ತೋರಿಸ್ತೀನಿ, ಬನ್ನಿ ಹೋಗೋಣ ಅಲ್ಲಿಗೆ. ಡ್ರಾಪ್ ಇಲ್ಲೊಂದು ಡ್ರಾಪ್ ಡ್ರಾಪ್ ಸಿಟ್
ಸಿಟ್ ಬ್ರೋ ಸಿಟ್ 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 ಡೈಲಿ ಮೇಲೆ ಜಂಪ್ ನೋಡು ಕಿಶು ಅವ್ರ ಫೋಟೋ ಇಟ್ಕೊಬೇಕು ಬಾಯ್ಲಿ ಲಕ್ಕಿ ಸುಮ್ಮನ್ ಕುತ್ಕೊ ಗುಡ್ ಬೈ ಹೆಂಗೆ ಆಯ್ ಸುಮ್ಮನ್ ಕುತ್ಕೊ ಅದಿಲ್ಲ ಔಡಿ ಅದು ಕುತ್ಕೊ ಸುಮ್ಮನೆ ಜಂಪ್ ಹೊಡಿ ಮಗನೆ ಎಲ್ಲಿ ಬಂದಿಲ್ಲ ಹೊಸ ಸಿಕ್ಕಲ್ಲ ಇಲ್ಲ ನಾಳೆ ಬರುತ್ತೆ ಮೆಸೇಜ್ ಬಂದಿದೆ ನೂರ ಕೊಟ್ರಾ ನಾಯಿನ ನೋಡಿದ್ರೆ ಭಯನಾ ನಾಯಿನ ನೋಡಿದ್ರೆ ಭಯನಾ ಜಂಪ್ ಮಾಡಿ ಹೋಗ್ಲಿ ಕೊಡೆ ಪಾಪ ಕೊಡು ಕೊಡು ಹೋಗ್ಲಿ ನೋಡ್ದೆ ಏನ್ ಐಟ್ ಆಗುತ್ತಾನೆ ಅರುಣ್ ಬಂದ ಹೋಗು ಹೋಗು ಮೇಲೆ ಹೋಗು 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 ಬ್ರಕಿ ಹೋಗು ಹೋಗಲ್ಲಂತೆ ಅಲ್ಲೋಡು ಕಿಶೋರ್ ಬರಲಂತೆ ಅಲ್ಲೋಡು ಹಿಂದೆ ಬಚ್ಚಿಕೊತ ನೋಡು ಏನ್ ಅರ್ಥ ಮಾಡ್ತಾನೆ ನೋಡ್ಕೊ ಕಿಶೋರ್ ಅವನು ಬಂದ್ಬಿಡ್ತಿ ಅಂತ ಕರ್ಕೊಂಡು ಹೋಗೋದು ಬರ್ತಿ ಅಂತ ಹೋಗು ನಮ್ಮ ಬಂದ್ರೆ ಹೋಗೋದೇ ಇಲ್ಲ ಹೋಗ್ರಿ ನಡಿ ಬೀಳುತ್ತಲ್ಲ ಮೇಲೆ ನೋಡು ಅಲ್ಲಿ ಸೊ ನನ್ನ ಬ್ಲೌಸ್ ಇಷ್ಟು ದಿನ ಆದ್ಮೇಲೆ ರೆಡಿಯಾಗಿ ಬಂದಿದೆ ಸೊ ಚಿಕ್ಕಪೇಟೆಗೆ ಹೋಗಿ ಕೊಟ್ಟು ಬಂದಿದ್ದು ವಿಡಿಯೋ ನಾನು ಮಾಡಿದ್ದೆ ಒಂದು 6 ಮಂತ್ಸ್ ಆಗಿರಬೇಕು ಸೊ ಹಿಂಗೆ ಕಾಣಿಸುತ್ತೆ ಚೆನ್ನಾಗಿ ಮಾಡಿದ್ದಾನೆ ಡಿಸೈನು ಕಾಸ್ಟ್ಲಿ ಸೀರೆಗಳಾದರೆ ಹ್ಯಾಂಡ್ ವರ್ಕ್ ಬೆಸ್ಟ್ ಅಂತ ಅನಿಸುತ್ತೆ ಸೊ ಸಣ್ಣ ಸಣ್ಣ ಬುಟ್ಟಗಳು ಸ್ಲೀವ್ಸ್ ಎಲ್ಲ ಇಟ್ಟಿದ್ದಾನೆ ಹಾಗೆ ಇಲ್ಲಿ ಫ್ರಂಟಲ್ಲಿ ಕೂಡ ಒಂದು ಬರುತ್ತೆ ಡಿಸೈನ್ ತುಂಬ ಹೆವಿ ವರ್ಕು ಚೆನ್ನಾಗಿ ಮಾಡಿದ್ದಾನೆ ಸೊ ಹೊಲಿಸಿದ್ದು ಕೂಡ ಆಯಿತು ಬ್ಲೌಸು ವರಮಹಾಲಕ್ಷ್ಮಿ ಹಬ್ಬ ಹೋದ ವರ್ಷ ವರಮಹಾಲಕ್ಷ್ಮಿಗೆ ತೋರಿಸಿದ್ದೆ ನಾನು ಈ ಸೀರೆನ ಕುಚ್ಚು ರೆಡಿ ಮಾಡಿಸಿದ್ದೀನಿ ಸೊ ತುಂಬ ಚೆನ್ನಾಗಿ ಹೊಲ್ದಿದ್ದಾಳೆ ವಾಣಿ ಅಂತ ಸೊ ನನ್ನ ಸೀರೆಗೆಲ್ಲ ಅವರೇ ಕುಚ್ಚನ್ನು ಹಾಕೋದು ಅಕ್ಕ ಸೀರೆಗೆ ಅವ್ರಿಗೆಲ್ಲರಿಗೂ ಅವರೇ ಹಾಕೋದು ತುಂಬ ರೀಸ್ನಬಲ್ ಆಗಿರುತ್ತೆ ಪ್ರೈಸು ಮತ್ತು ವರ್ಕು ಕೂಡ ಅಷ್ಟೇ ತುಂಬ ನೀಟಾಗಿ ಮಾಡಿಕೊಡ್ತಾರೆ ಎಷ್ಟು ನೀಟಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸೊ ಇವತ್ತಿನ ಈ ಬ್ಲಾಗು ಇಷ್ಟೇ ಹೇಗನ್ನಿಸ್ತು ಹೇಳಿ ನಿಮಗೆ ಸೊ ನಿನ್ನೆ ಅಲ್ಲಿ ಹೋಗಿ ಬಂದು ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ಅವ್ರಿಗೆ ಬಾಯ್ ಹೇಳೋದು ಅಲ್ಲಿ ಅವ್ರ ಜೊತೆ ಹೋದರೆ ಮಾತಾಡ್ಕೊಂಡು ಮರ್ತೋಗ್ಬಿಡ್ತೀನಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಮರ್ತೋಗ್ಬಿಡ್ತೀನಿ ಅಷ್ಟೊಂದು ಮಾತಾಡ್ತಾ ಇರ್ತೀವಿ ಮತ್ತು ಅವ್ರಿಗೆ ವಾಪಸ್ ಬರುವಾಗ ಕೂಡ ಬಾಯ್ ಹೇಳಿದಾಗಲಿ ಅಥವಾ ಅವರು ಬಂದು ನನ್ನ ಅಲ್ಲಿ ಕೆಳಗಡೆ ಅವ್ರು ಇರೋದು ಅಕ್ಕ ಇರೋದು 3rd ಫ್ಲೋರಲ್ಲಿ ನನ್ನ ತಂಗಿ ಇನ್ನೊಂದು ಕಡೆ ಇರೋದು ಸೊ ಎಲ್ಲರೂ ಬರ್ತಾರೆ ನಾನು ಬಂದಿದ್ದೀನಿ ಅಂದರೆ ನನ್ನ ತಂಗಿನೂ ಬರ್ತಾಳೆ ಇಲ್ಲಿಗೇ ಬರ್ತಾಳೆ ಸೊ ಬಂದು ಎಲ್ಲ ಮಾತಾಡಿಕೊಂಡು ತಮಾಷೆ ಮಾಡ್ಕೊಂಡು ಅದು ನಮ್ಮ ದೊಡ್ಡಕ್ಕ ಮಗ ಇದ್ದರೆ ಅಂತೂ ಎಷ್ಟೂ ತಮಾಷೆ ಮಾಡ್ತಾನೆ ಹಾಗೆ ನನ್ನ ತಂಗಿ ಮಗ ಇದ್ದರೂ ಕೂಡ ಅಷ್ಟೇ ಇಬ್ಬರೂ ತುಂಬ ತಮಾಷೆ ಮಾಡ್ತಾರೆ ನಮ್ಮನ್ನ ಹಾಗಾಗಿ ವಿಡಿಯೋ ಮಾಡೋದೇ ಮರ್ತೋಗ್ಬಿಡುತ್ತೆ ಅವ್ರ ಜೊತೆ ಮಾತಾಡಿಕೊಂಡು ಸೊ ಇವತ್ತು ಬೆಳಿಗ್ಗೆ ನನ್ನ ವ್ಲಾಗು ಕಂಟಿನ್ಯೂ ಮಾಡಿ ಫಿನಿಶ್ ಮಾಡೋಣ ಅಂತ ಈಗ ಮೊಬೈಲ್ ತೊಗೊಂಡೆ ಇದು ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ಸೊ ಕಾಸ್ಟ್ಲಿ ಸೀರೆಗಳಾದರೆ ಅದಕ್ಕೆ ಹ್ಯಾಂಡ್ಮೇಡ್ ವರ್ಕ್ ಚೆನ್ನಾಗಿರುತ್ತೆ ಈವನ್ ಮೆಷಿನ್ ವರ್ಕ್ ಕೂಡ ಈಗ ತುಂಬ ಚೆನ್ನಾಗಿರೋದಿದೆ ಬಟ್ ನನಗೆ ಹ್ಯಾಂಡ್ ವರ್ಕ್ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ಡಿಸೈನ್ಸು ಚೆನ್ನಾಗಿರುತ್ತೆ ಹಾಗೆ ಇದು ಬಂದು ವಾಣಿ ಮಾಡಿಕೊಟ್ಟಿರೋದು ಲಾಸ್ಟ್ ಟೈಮ್ ಕೂಡ ನಾನು ನಿಮಗೆ ತೋರಿಸಿದ್ದೆ ಕೆಲವೊಂದೆರಡು ಸ್ಯಾರಿಗಳನ್ನು ತುಂಬ ಚೆನ್ನಾಗಿ ಮಾಡ್ತಾಳೆ ಅವ್ರಿಗೆ ತುಂಬ ಚೆನ್ನಾಗಿ
ಹಾಕೊಟ್ಟಿದ್ದಾಳೆ, ಕ್ರೋಷ ವರ್ಕ್ ಇದು. ಚೆನ್ನಾಗಿದೆ ವರ್ಕ್ ಕಾಂಬಿನೇಷನ್ನು, ಮತ್ತು ವರ್ಕ್ ಮೇಯ್ನಾಗಿ ನೀಟಾಗಿ ಫಿನಿಷಿಂಗ್ ಕೊಟ್ಟಿದ್ದಾಳೆ, ಅದು ಖುಷಿಯಾಗುತ್ತೆ. ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಟೈಮ್ ಆದಮೇಲೆ ಈ ಸಾರಿ ಬಂದಿದೆ. ಆ್ಯಕ್ಚುಲಿ ಈ ಸೀರೆ ತೊಗೊಂಡು ಆಲ್ಮೋಸ್ಟ್ 3.5 years ಆಗಿದೆ. ಸೊ ಇದಕ್ಕೆ ಬ್ಲೌಸು ಇವಾಗಲೇ ಹೊಲಿಸಿರೋದು, ಹಾಗೆ ಇದಕ್ಕೆ ಕುಚ್ಚು ಕೂಡ ಈಗ ಕಟ್ಸಿದ್ದೀನಿ, ಇನ್ನೂ ಉಟ್ಕೊಂಡಿಲ್ಲ. ಲಾಸ್ಟ್ ಟೈಮು ವರಮಹಾಲಕ್ಷ್ಮಿಗೆ ನಾನು ತೊಗೊಂಬಂದು ಫೋಲ್ಡ್ ತೆಗೆದ ಬಾಕ್ಸೇ ಮುಟ್ಟಿರಲಿಲ್ಲ, ಹಾಗೆ ಅಲ್ಮಾರಲ್ಲಿ ಇಟ್ಬಿಟ್ಟಿದ್ದೆ. ಆಮೇಲೆ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿಗೆ ಇದರ ಬ್ಲೌಸಲ್ಲೇ ಸೀರೆನ ಉಡಿಸಿ ಲಕ್ಷ್ಮಿಗೆ ಪೂಜೆ ಮಾಡಿದ್ದೆ. ಸೊ ಹಾಗಾಗಿ ಈಗ ಈ ಸೀರೆನ ಯಾವಾಗ ಉಟ್ಕೊಳ್ಳೋಕ್ಕೆ ಟೈಮ್ ಬರುತ್ತೋ ಗೊತ್ತಿಲ್ಲ. ಅದೇ ಥರ ಒಂದು 4-5 ಸೀರೆ ಹಾಗೆ ಇದೆ, ಇನ್ನೂ ಹುಟ್ಟಿಲ್ಲ. ಬ್ಲೌಸ್ಗಳೆಲ್ಲ ರೆಡಿ ಇದೆ, ಬಟ್ ಸ್ಯಾರಿ ಇನ್ನೂ ಹುಟ್ಟಿಲ್ಲ. ಅಂಥ ಫಂಕ್ಷನ್ಸು ಬಂದಿಲ್ಲ. ಸೊ ನೋಡೋಣ ಇನ್ನು ನೆಕ್ಸ್ಟ್ ಏನಾದರೂ ಫಂಕ್ಷನ್ಸ್ ಆ ಥರ ಏನಾದರೂ ಬಂದಾಗ ಈ ಸೀರೆಗಳು ಉಟ್ಕೊಳ್ಳೋ ಚಾನ್ಸ್ ಸಿಕ್ಕತ್ತಾ ಅಂತ. ಓಕೆ, ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಹೇಗನ್ನಿಸ್ತು, ಒಂದು ಚೆನ್ನಾಗಿ ಟೈಮ್ ಪಾಸ್ ಆಯಿತು ಅಂತ ಹೇಳ್ಬೋದು. ಚೆನ್ನಾಗಿ ಟೈಮ್ ಪಾಸ್ ಆಯಿತು ಅನ್ನೋಕ್ಕಿಂತ ನನ್ನ ಸಿಸ್ಟರ್ಸ್ ಜೊತೆ ಕಳೆದಂಥ ಟೈಮ್ ತುಂಬ ಚೆನ್ನಾಗಿತ್ತು. ಅವರು ತುಂಬ ರೇರಾಗಿ ಬರ್ತಾರೆ, ನಾನು ತುಂಬ ರೇರಾಗಿ ಹೋಗ್ತೀನಿ. ಹಾಗಾಗಿ ಮೀಟ್ ಮಾಡಿದಾಗ ತುಂಬ ಟೈಮ್ ಅವ್ರ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮಾಡ್ಕೊಂಡಿರೋಕ್ಕಿಂತ. ಹಾಗಾಗಿ ಎಷ್ಟೋ ಒಂದು ಮಾತಾಡ್ತಾ ಇರ್ತೀವಿ, ಹಾಗಾಗಿ ವಿಡಿಯೋ ಜಾಸ್ತಿ ಏನೂ ಮಾಡಲಿಲ್ಲ. ಓಕೆ, ಇವತ್ತಿನ ಈ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ಹೇಗನ್ನಿಸ್ತು ಈ ವ್ಲಾಗು, ನಿಮಗೆ ಇಷ್ಟ ಆಯಿತಾ? ಹಾಗೆ ಅಕ್ಕನ ಮನೆ ಬೆಕ್ಕಿನ ಮರಿಗಳು, ನನ್ನ ತಂಗಿ ಮನೆ ನಾಯಿ ಮರಿಗಳು ಎಲ್ಲ ಹೇಗಿತ್ತು ಬಿಟ್ಟರೆ, ನಮ್ಮ ಚಿಕ್ಕಕ್ಕ ಅವಳು ಒಂದು ಮಿನಿ ಝೂನೇ ಓಪನ್ ಮಾಡಿಬಿಡ್ತಾಳೆ. ಎಲ್ಲಿ ಪಕ್ಷಿಗಳು ಬಿದ್ದಿದೆ, ಅವು ಕಾಲು ಮುರಿದೋಗಿದೆ, ರೆಕ್ಕೆ ಮುರಿದೋಗಿದೆ, ಏನೋ ಆಗಿದೆ ಅಂತಂದರೆ ಅವಳು ಯಾವಾಗಲೂ ರೆಡಿಯಾಗಿರ್ತಾಳೆ ಅದಕ್ಕೆ ಶುಶ್ರೂಷೆ ಮಾಡೋಕ್ಕೆ, ಅದನ್ನು ಕೇರ್ ತೊಗೊಳಕ್ಕೆ. ಈಗಲೂ ರೀಸೆಂಟಾಗಿ ಒಂದು ಪಾರಿವಾಳ ಮರದ ಮೇಲೆ ವೈರ್ ಲಿಫಿಕ್ ಹಾಕ್ಕೊಂಡು ಬಿಟ್ಟಿತ್ತಂತೆ ಪಾಪ. ಅದನ್ನು ರೆಸ್ಕ್ಯೂ ಮಾಡೋಕ್ಕೆ ಆಗಿಲ್ಲ. ಅವ್ರಿಗೆ ಇವ್ರಿಗೆ ಎಲ್ರಿಗೂ ಕೇಳಿ ಫೋನ್ ಮಾಡಿ ಅವ್ರು ಬರೋಷ್ಟರಲ್ಲಿ ಪಾಪ ಒದ್ದಾಡಿ ಒದ್ದಾಡಿ ಸತ್ತೋಯ್ತಂಥ ಪಾರಿವಾಳ. ಅವಳಿಗೆ ಅದೆಲ್ಲ ನೋಡಿದ್ರೆ ತುಂಬ ಬೇಜಾರು ಮಾಡ್ಕೊಳ್ತಾಳೆ, ಬೇಜಾರಾಗುತ್ತೆ. ಆ್ಯಕ್ಚುಲಿ ಪಕ್ಷಿಗಳು ಪಾಪ ಮೂಕ ಪ್ರಾಣಿಗಳು, ನಮಗೆ ಏನಾದರೂ ಒಂದು ಸಿಕ್ಕಾಕೊಂಡ್ರೆ ಎಷ್ಟೊಂದು ಅದರಿಂದ ಬಿಡಿಸ್ಕೊಳ್ಳೋವರೆಗೆ ನಮ್ಗೆ ಎಷ್ಟು ಟೆನ್ಷನ್ ಆಗುತ್ತೆ. ಇನ್ನು ಬರ್ಡ್ಸ್ ಕೇಳಬೇಕಾ, ಒಂಥರ ಬೇಜಾರಾಗುತ್ತೆ. ಸೊ ಆ ಥರ ಅವಳು ತುಂಬ ಪಕ್ಷಿಗಳು ಪ್ರಾಣಿಗಳಂದರೆ ತುಂಬ ಇಷ್ಟ ಅವಳಿಗೆ. ಸೊ ಒಂಥರ ಮಿನಿ ಝೂ ಇದ್ದಂಗೆ ಮೇಲೆ ಟೆರಸಲ್ಲಿ. ಎಷ್ಟು ಅವಳು ಮನೇಲಿ ರ್ಯಾಷನ್ ತೊಗೊಂಡು ಬರ್ತಾಳೋ ಇಲ್ಲೋ, ಬಟ್ ಪಕ್ಷಿಗಳಿಗೋಸ್ಕರ ಮತ್ತು ಸ್ಕುರಿಲ್ಗಳಿಗೋಸ್ಕರ ರ್ಯಾಷನ್ನು ಯಾವಾಗಲೂ ಇಟ್ಟಿರ್ತಾಳೆ. ಖಾಲಿನೇ ಆಗಲ್ಲ, ಖಾಲಿ ಆಗೋಕ್ಕೆ ಮುಂಚೆನೇ ತೊಗೊಂಬಂದು ಇಟ್ಟುಬಿಡ್ತಾಳೆ. ಅಷ್ಟೊಂದು ಇಷ್ಟ ಅವಳಿಗೆ ಪಕ್ಷಿಗಳು ಪ್ರಾಣಿಗಳು ಅಂತಂದರೆ. ಅದು ಒಬ್ಬೊಬ್ಬರ ನೇಚರ್ ಅಲ್ಲ. ಓಕೆ, ನನಗೆ ಗಿಡಗಳು ಹೇಗೆ ಇಷ್ಟನೋ ಅವ್ರಿಗೆ ಆ ಥರ ಪ್ರಾಣಿ ಪಕ್ಷಿಗಳು ಇಷ್ಟ. ಇವತ್ತಿನ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತೀನಿ. ಹೇಗನ್ನಿಸ್ತು ಈ ವ್ಲಾಗು, ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.